ನನಗೆ ಮೊದಲನೇದಾಗಿ ಅವರಿಲ್ಲದ ನೋವನ್ನು ಕಂಡುಕೊಳ್ಳೋ ಶಕ್ತಿ ಅವರ ಕುಟುಂಬಕ್ಕೆ, ಮುಖ್ಯವಾಗಿ ವಿನೋದ್ ರಾಜ್ರವರಿಗೆ, ಮತ್ತು ಅವರನ್ನು ಅಭಿಮಾನಿಸುವ ಅಭಿಮಾನಿಗಳಿಗೆ, ಮತ್ತು ಎಲ್ಲರಿಗೂ ಕೂಡ, ಕನ್ನಡಿಗರಿಗೆ, ಕನ್ನಡ ಚಿತ್ರರಂಗಕ್ಕೆ ಅಡಿಪಾಯ ಆಗ್ತಾರೆ. ಕಲ್ಲಲ್ಲಿ ಇನ್ನೊಂದು ಹೆಸರು ಅಂತಂದರೆ ಅದು ನೀಲಮ್ನವರು. ಅದು ಆ ಇವರಿಗೂ ಕೂಡ ಎಲ್ಲರೂ ನಾವು ಕನ್ನಡ ಆ ಅಡಿಪಾಯದಲ್ಲಿ ನಾವೆಲ್ಲ ನಿಂತಿದ್ದೀವಿ. ಸೊ ಅದರಿಂದ ಆ ತಾಯಿಗೆ ನಮನವನ್ನು ಸಲ್ಲಿಸಬೇಕು. ಸಂಪೂರ್ಣವಾದ ಜೀವನವನ್ನು ಜೀವಿಸಿದ್ದಾರೆ. ಅವರನ್ನು ಸಂತೋಷವಾಗಿ, ಶಾಸ್ತ್ರೋತ್ತರವಾಗಿ, ಭಕ್ತಿಯಿಂದ ಅವ್ರನ್ನ ಕಳಿಸ್ಕೊಡ್ಬೇಕು. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದ್ದೇ ಇರುತ್ತೆ ಅಂತ ನಾನು ಭಾವಿಸ್ತೇನೆ. ನನಗೆ ಮೊದಲನೇದಾಗಿ ಅವರಿಲ್ಲದ ನೋವನ್ನು ಕಂಡುಕೊಳ್ಳೋ ಶಕ್ತಿ ಅವರ ಕುಟುಂಬಕ್ಕೆ, ಮುಖ್ಯವಾಗಿ ವಿನೋದ್ ರಾಜ್ರವರಿಗೆ, ಮತ್ತು ಅವರನ್ನು ಅಭಿಮಾನಿಸುವ ಅಭಿಮಾನಿಗಳಿಗೆ, ಮತ್ತು ಎಲ್ಲರಿಗೂ ಕೂಡ, ಕನ್ನಡಿಗರಿಗೆ, ಕನ್ನಡ ಚಿತ್ರರಂಗಕ್ಕೆ ಅಡಿಪಾಯ ಆಗ್ತಾರೆ. ಕಲ್ಲಲ್ಲಿ ಇನ್ನೊಂದು ಹೆಸರು ಅಂತಂದರೆ ಅದು ನೀಲಮ್ನವರು. ಅದು ಆ ಇವರಿಗೂ ಕೂಡ ಎಲ್ಲರೂ ನಾವು ಕನ್ನಡ ಆ ಅಡಿಪಾಯದಲ್ಲಿ ನಾವೆಲ್ಲ ನಿಂತಿದ್ದೀವಿ. ಸೊ ಅದರಿಂದ ಆ ತಾಯಿಗೆ ನಮನವನ್ನು ಸಲ್ಲಿಸಬೇಕು. ಸಂಪೂರ್ಣವಾದ ಜೀವನವನ್ನು ಜೀವಿಸಿದ್ದಾರೆ. ಅವರನ್ನು ಸಂತೋಷವಾಗಿ, ಶಾಸ್ತ್ರೋತ್ತರವಾಗಿ, ಭಕ್ತಿಯಿಂದ ಅವ್ರನ್ನ ಕಳಿಸ್ಕೊಡ್ಬೇಕು. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದ್ದೇ ಇರುತ್ತೆ ಅಂತ ನಾನು ಭಾವಿಸ್ತೇನೆ.